ನಮಸ್ಕಾರ, ನಾನು ಶುಭ. ಇವತ್ತು ನಮ್ಮ ಕಿಚನಲ್ಲಿ ಅವರೆಕಾಳನ್ನು ಸುಲಭವಾಗಿ ಇತ್ಕೋದು, ಈ ಬಿಗಿನರ್ಸ್ಗೆ ಫಸ್ಟ್ ಇತ್ಕೋದೇ ಕಷ್ಟ ಅನ್ಕೊತಾರಲ್ಲ ಅಂಥವ್ರು ಈ ಟಿಪ್ಸ್ ಫಾಲೋ ಮಾಡಿ ತುಂಬ ಸುಲಭವಾಗಿ ಇತ್ಕೋಬೋದು. ನೋಡಿ, ಬಿಸಿ ನೀರು ಬಿಸಿ ಮಾಡಿಟ್ಟಿದ್ದೀನಿ, ಅದಕ್ಕೆ ಅವರೆಕಾಳು ಹಾಕ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಸುಲಭವಾಗಿ ಇತ್ಕೋಬೋದು. ಎರಡನೇ ವಿಧಾನದಲ್ಲಿ ತಣ್ಣೀರು ಹಾಕ್ಕೋಬೇಕು. ತಣ್ಣೀರು ಹಾಕ್ಕೊಂಡು ಅವರೆಕಾಳು ಬಿಡಿಸಿಟ್ಟಿರ್ತೀವಲ್ಲ, ಆ ಅವರೆಕಾಳು ಪೂರ್ತಿ ಹಾಕ್ಕೋಬಿಡಿ. ಹಾಕ್ಕೊಂಡು ನಿಮ್ಮ ಹಿಡಿ ತುಂಬ ಒಟ್ಟು ಬಿಡಿಸಿರ್ತೀರಲ್ಲ ಅವರೆಕಾಳು, ನಿಮ್ಮ ಹಿಡಿ ತುಂಬ ಅದರೊಳಗಡೆ ಹಾಕಿಬಿಟ್ಟು ಮುಚ್ಚಳ ಇಕ್ಕಿ 10-15 ನಿಮಿಷ ಬಿಟ್ಟರೆ ಸುಲಭವಾಗಿ ಇತ್ಕೋಬೋದು. ಮೂರನೇ ವಿಧಾನದಲ್ಲಿ ಬೂದಿ 1 ಕಾಲು ಟೇಬಲ್ ಸ್ಪೂನು ನೀರಿಗೆ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು 10 ನಿಮಿಷ ಬಿಟ್ಟರೆ ಸಾಕು, ತುಂಬ ಸುಲಭವಾಗಿ ಇತ್ಕೋಬೋದು. ಇಲ್ಲ, ನಮ್ಮ ಮನೆಯಲ್ಲಿ ಬೂದಿ ಸಿಕ್ಕಲ್ಲ, ಒಲೆ ಹಚ್ಚಲ್ಲ ನಾವು ಅನ್ನೋರು, ನಾಲ್ಕನೇ ವಿಧಾನದಲ್ಲಿ ವಿಳೆದೆಲೆ ಹಾಕ್ಕೊತೀರಿ, ಅಂದರೆ ಸುಣ್ಣ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಸುಣ್ಣ ನೋಡಿ, 1 ಕೆಜಿ ಬೇಳೆಗೆ ಒಂದು ಚಿಟಿಕೆಯಷ್ಟು ಸುಣ್ಣ ನೀರಿಗೆ ಹಾಕ್ಬಿಟ್ಟು ಕಲಿಸ್ಬಿಡ್ಬೇಕು. ನೀಟಾಗಿ ಕಲಿಸ್ಬಿಟ್ಟು ಕಾಳು ನಾವು ಬಿಡಿಸಿರ್ತೀವಲ್ಲ ಆ ಕಾಳು ಪೂರ್ತಿಯಾಗಿ ಹಾಕ್ಕೋಬಿಡಿ. ಹಾಕ್ಕೋಬಿಟ್ಟು ಒಂದು 10-15 ನಿಮಿಷ ಬಿಡಬೇಕು. ನಂದು ಎಳೆಯದಾಗಿದೆ, 10 ನಿಮಿಷ ಬಿಟ್ಟರೆ ಸಾಕು. ನಿಮ್ಮದು ಅಕಸ್ಮಾತ್ ಬಲ್ತಿದೆ ಅಂದರೆ ಒಂದು 5 ನಿಮಿಷ ಜಾಸ್ತಿ ಬಿಡಿ, 15 ನಿಮಿಷ ಬಿಡಬೇಕು. 10 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಒಂದು ಇತಿಕ್ಕಿ ನೋಡಿ, ಈ ಥರ ಸಿಪ್ಪೆ ಬಂದುಬಿಡ್ತಾ ಇದೆಯಾ ಅಂತ ನೋಡಿ, ಎಷ್ಟು ಸುಲಭವಾಗಿ ಸಿಪ್ಪೆ ಬಂದುಬಿಡ್ತಾ ಇದೆಯಲ್ಲ. ಕೈಗೆ ಸ್ವಲ್ಪ ಬೂದಿ ಹಚ್ಕೊಂಡು ಬೇಗ ಬೇಗ ಇತ್ಕೋಬೋದು. ಕೈ ತೇವ ಇರಬಾರ್ದು, ಸ್ವಲ್ಪ ಒಣಗಿದ್ರೇ ನಾವು ಬೇಗ ಬೇಗ ಇತ್ಕಕ್ಕಾಗೋದು. ಇವೆಲ್ಲ ಟಿಪ್ಸು ನಮ್ಮ ಹಳ್ಳಿ ಕಡೆ ನಮ್ಮ ಅಜ್ಜಿಯವ್ರು ಮಾಡ್ತಾ ಇದ್ದಿದ್ದೆ. ನೋಡಿ, 1 ಕೆಜಿ ಅವರೆಕಾಳು ಇತ್ಕಿಕ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಕ್ಕೊಂಡು 2 ಸ್ಪೂನಷ್ಟು ಎಣ್ಣೆ, ಈರುಳ್ಳಿ ಮೀಡಿಯಂ ಸೈಜ್ದು 1 ಈರುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು 1 ಬೆಳ್ಳುಳ್ಳಿ, ಸ್ವಲ್ಪ ಹೊತ್ತು ಹುರ್ಕೋಬೇಕು. ನಮ್ಮ ಹಳ್ಳಿ ಕಡೆ ನಾವು ಮಾಡೋ ಅಂಥ ಸಾಂಬಾರು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಅವರೆಕಾಳು ಇದಕ್ಕಿರೋದು 2 ಸ್ಪೂನಷ್ಟು ಹಾಕ್ಕೋಬೇಕು. ಟೊಮೊಟೊ 1 ದೊಡ್ಡದು, ನಿಮ್ಮದು ಸ್ವಲ್ಪ ಚಿಕ್ಕದಾಗಿದ್ದರೆ 1-2 ಟೊಮೊಟೊ ಹಾಕ್ಕೊಳ್ಳಿ, ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹುರ್ಕೊಂಡಿದ್ದ ಆದಮೇಲೆ ಒಣಗಿರೋ ಕೊಬ್ಬರಿ 2 ಸ್ಪೂನು, ಜಾಸ್ತಿ ಹಾಕ್ಕೋಬೇಡಿ, ನಾವು ಹಸಿ ಕೊಬ್ಬರಿ ಹಾಕಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಚಕ್ಕೆ 1 ಇಂಚು, ಲವಂಗ 1-2, ಮೆಣಸು 1 ಕಾಲು ಟೇಬಲ್ ಸ್ಪೂನು. ಸ್ವಲ್ಪ ತುರ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ. ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನು, ಅರಶಿನ 1 ಕಾಲು ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಧನಿಯಾ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳ್ರಿ, ಗ್ಯಾಸ್ ಫ್ಲೇಮ್ ಮಾತ್ರ ಆಫ್ ಇರಬೇಕು. ಸ್ವಲ್ಪ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಸ್ವಲ್ಪ ತುರ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ, ಈರುಳ್ಳಿ 1 ಚಿಕ್ಕದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳ್ರಿ. ನಾವು ಅವರೆಕಾಳು ಇದಕ್ಕಿರ್ತೀವಲ್ಲ, ಆ ಬೇಳೆ ಫುಲ್ ಹಾಕ್ಕೋಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಆ ಕಾಳಲ್ಲಿ ಒಂಥರ ಸ್ಮೆಲ್ ಇರುತ್ತೆ, ಅದು ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದ ಆದಮೇಲೆ ಮಸಾಲೆ ನೀವು ರುಬ್ಕೊಂಬಂದಿರ್ತೀರಲ್ಲ ಅದನ್ನು ಹಾಕಿ ಮತ್ತೇನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಮಸಾಲೆಯಲ್ಲೇ ಚೆನ್ನಾಗಿ ಹುರ್ಕೊಂಡಿದ್ದ ಆದಮೇಲೆ ನೀರು ಹಾಕ್ಕೊಳ್ಳಿ. ನೀರು ಮಿಕ್ಸಿ ಜಾರ್ಗಲ್ಲಿ ಮಸಾಲೆ ಇದ್ದುಬಿಟ್ಟಿರುತ್ತಲ್ಲ ಅದು ವೇಸ್ಟ್ ಆಗುತ್ತೆ, ಅದಕ್ಕೆ ನೀರು ಹಾಕ್ಕೊಂಡು ಹಾಕ್ಕೋಬಿಡಿ. ನೀರು ನಿಮಗೆ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ, ಸ್ವಲ್ಪ ನೀರಾಗಬೇಕಂದ್ರೆ ಅವ್ನು ನೋಡಿಕೊಂಡು ಹಾಕ್ಕೊಂಡು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಈ ಥರ ಓಪನ್ ಬಾಣಲಿಯಲ್ಲಿ ಮಾಡೋದು ಇಷ್ಟ ಇಲ್ಲ, ಕುಕ್ಕರಲ್ಲಿ ಮಾಡ್ಕೊತೀವಿ ಬೇಗ ಹಾಕಬೇಕನ್ನೋರು, ಕುಕ್ಕರಲ್ಲಿ ಹಾಕ್ಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡ್ರೆ ಹೈ ಫ್ಲೇಮಲ್ಲಿ ಸಾಕು, ಆಗೋಗುತ್ತೆ ಸಾಂಬಾರು. ನಾನೊಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 10 ನಿಮಿಷ ಸಾಕು, ಏಕೆಂದರೆ ಬೇಳೆ ಎಳೆದಾಗಿತ್ತಲ್ಲ, ಬೇಗ ಬೆಂದುಬಿಡುತ್ತೆ, ಏನು ಟೈಮ್ ತಗೊಳ್ಳಲ್ಲ. ಬೇಳೆ ಬೆಂದಿದೆ, ಬೇಳೆ ಬೆಂದಿದೆ ಅಂದಮೇಲೆ ಗರಂ ಮಸಾಲ 1/2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಇಟ್ಬಿಟ್ಟು 1-2 ನಿಮಿಷ ಬಿಡೋಣ, ಜಾಸ್ತಿ ಹೊತ್ತೇನು ಬೇಡ, 1-2 ನಿಮಿಷ ಬಿಟ್ಬಿಡೋಣ. 2 ನಿಮಿಷ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು 1 ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಮ್ಮ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆಗೆ 1 ಸ್ಪೂನ್ ಇಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ 1/2 ಟೇಬಲ್ ಸ್ಪೂನಷ್ಟು, 1 ಸ್ವಲ್ಪ ಹಿಂಗು, ಗಟ್ಟಿ ಹಿಂಗು, ಕರಿಬೇವು 1 ಸ್ವಲ್ಪ, ಅಚ್ಚಕಾರದ ಪುಡಿ 1 ಸ್ವಲ್ಪ ಕಲರ್ಗೋಸ್ಕರ 1 ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ ಸಾಂಬಾರ್ಗೆ ಹಾಕ್ಕೊಬಿಟ್ಟಿದ್ದೀನಿ. ಹಿಂಗು ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಒಬ್ಬೊಬ್ರಿಗೆ ಅವರೆಕಾಳು ತಿಂದಾಗ ಗ್ಯಾಸ್ಟಿಕ್ ಥರ ಆಗುತ್ತೆ, ಸರಿಯಾಗಿ ಜೀರ್ಣ ಆಗಲ್ಲ ಅನ್ನೋರು, ಮೆಣಸೂ ಹಿಂಗು ಸ್ಕಿಪ್ ಮಾಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ, ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.